ಲೋಕಸಭೆಯ ಚುನಾವಣೆಯ ಹೊತ್ತಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ತಲೆಬಿಸಿಯಾಗಿದೆ. ಜಾತಿ ಗಣತಿ ವರದಿಯನ್ನ ಶಾಮನೂರು ಶಿವಶಂಕರಪ್ಪ ವಿರೋಧಿಸ್ತಾ ಇದ್ದಾರೆ. ಕೇವಲ ಶಾಮನೂರು ಶಿವಶಂಕರಪ್ಪ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಭಾಗವಾಗಿರುವ ಅನೇಕ ಶಾಸಕರು ಸಚಿವರು ಕೂಡ ಈ ವರದಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾಂತರಾಜು ವರದಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಎರಡನೇ ದಿನದ ಲಿಂಗಾಯತ ಮಹಾಸಭಾ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾರೆ. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಅಧಿವೇಶನವನ್ನು ಕರೆದಿದೆ. ನಿನ್ನೆ ಆ ಅಧಿವೇಶನದ ಮೊದಲ ದಿನ, ಇವತ್ತು ಎರಡನೇ ದಿನ, ಇವತ್ತು 3 ಗಂಟೆಗೆ ಒಂದು ನಿರ್ಣಯವನ್ನು ಮಂಡಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ವರದಿಯೇ ತಲೆನೋವಾಗಿದೆ. ಜಾತಿ ಗಣತಿ ವರದಿ ವಿರೋಧಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಅದರ ಜೊತೆ ಜೊತೆಗೆ DCM DK ಶಿವಕುಮಾರ್ ಕೂಡ ಕಾಂತರಾಜು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆ ಜೊತೆಗೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ಇವತ್ತು ಈ ಮಹಾ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನು ಮಂಡಿಸ್ತೀವಿ. ಇವತ್ತು 3 ಗಂಟೆಗೆ ಅಧಿವೇಶನದಲ್ಲಿ ನಿರ್ಣಯ ಮಂಡನೆ ಆಗುತ್ತೆ. ಆ ನಿರ್ಣಯ ಮಂಡಿಸಿ ಆದ ಬಳಿಕ ಎಲ್ಲರೂ ಆ ನಿರ್ಣಯಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳ್ತಾರೆ. ಹೊಸ ಜಾತಿ ಗಣತಿ ಮಾಡುವಂತೆ ಆ ನಿರ್ಣಯದ ಮೂಲಕ ಒತ್ತಾಯಿಸಲಾಗುತ್ತೆ. ಈಗಿರುವಂತಹ ಜಾತಿ ಗಣತಿ ವೈಜ್ಞಾನಿಕವಾಗಿಲ್ಲ, ವೈಜ್ಞಾನಿಕವಾಗಿ ಮಾಡಿದ್ರೆ ನಾವು ಅದನ್ನು ಒಪ್ಕೊಳ್ತೀವಿ. ಅದರ ಜೊತೆ ಜೊತೆಗೆ ಕೇಂದ್ರದ OBC ಪಟ್ಟಿಗೆ ವೀರಶೈವ ಲಿಂಗಾಯತರನ್ನು ಸೇರಿಸುವುದಕ್ಕೆ ಆಗ್ರಹವನ್ನು ಕೂಡ ಮಾಡಿದಾರಂತೆ. ಇನ್ನು ಸರ್ಕಾರಕ್ಕೆ ಅಧಿವೇಶನದ ಟೆನ್ಷನ್ ಹೆಚ್ಚಾಗಿದೆ. ಈ ಟೆನ್ಷನ್ನಲ್ಲಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಅದರ ಜೊತೆ ಜೊತೆಗೆ ಸರ್ಕಾರಕ್ಕೆ ಅಧಿವೇಶನದ ಟೆನ್ಷನ್ ಹೇಗಿದೆ ಅಂದರೆ, ಇವತ್ತು ಎರಡನೇ ದಿನದ ಲಿಂಗಾಯತ ಮಹಾಸಭಾದ ಅಧಿವೇಶನ ಇದೆ. ಈ ಅಧಿವೇಶನದಲ್ಲಿ ಇವತ್ತು ಧಾರ್ಮಿಕ, ಮಹಿಳಾ ಮತ್ತು ಯುವ ಅಧಿವೇಶನ ಇವತ್ತು ನಡೆಯಿತು. ಎರಡು ದಿನದ ಅಧಿವೇಶನದಲ್ಲಿ ಇವತ್ತು ಮತ್ತೊಂದು ಅಧಿವೇಶನ. ಈ ಅಧಿವೇಶನದಲ್ಲಿ ನೌಕರರ ಅಧಿವೇಶನ, ಸಾಹಿತಿಗಳ ಅಧಿವೇಶನವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಮಹಾಸಭಾದಲ್ಲಿ ಮಹತ್ವ ಪಡೆದಿರುವಂಥ ನೌಕರರ ಅಧಿವೇಶನ, ಯಾರೆಲ್ಲ ಲಿಂಗಾಯತ ನೌಕರರಿದ್ದಾರೆ ಇವರೆಲ್ಲ ಈ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಈ ಹಿಂದೆಯೇ ಹೇಳಿದರು, ಆಯಕಟ್ಟಿನ ಜಾಗದಲ್ಲಿ ಲಿಂಗಾಯತರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಆಯಕಟ್ಟಿನ ಸ್ಥಾನದಲ್ಲಿ ವೀರಶೈವ ಲಿಂಗಾಯತರಿಗೆ, ನೌಕರರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ. ಪ್ರಮುಖ ಹುದ್ದೆಗಳಲ್ಲಿ ಲಿಂಗಾಯತರಿಗೆ ಸ್ಥಾನಮಾನವೇ ಇಲ್ಲ ಅಂತ ಇತ್ತೀಚೆಗಷ್ಟೇ ಶಾಮನೂರು ಶಿವಶಂಕರಪ್ಪ ಕೂಡ ಹೇಳಿದರು. ಇನ್ನು ಶಾಮನೂರು ಶಿವಶಂಕರಪ್ಪ ಹೇಳಿಕೆಯಿಂದಾಗಿ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ಆಗಿತ್ತು. ಅದಾದ ಬಳಿಕ ಪರಮೇಶ್ವರ್ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಆ ಥರ ಇಲ್ವಲ್ಲ ಅಂತ ಹೇಳಿದ್ರು. ಇನ್ನು ಲಿಂಗಾಯತ ಅಧಿಕಾರಿಗಳಿಗೆ ಮಹತ್ವದ ಸ್ಥಾನಗಳನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ ಇವತ್ತಿನ ನೌಕರರ ಅಧಿವೇಶನ. ಈ ನೌಕರರ ಅಧಿವೇಶನದಲ್ಲಿ ಲಿಂಗಾಯತ ನೌಕರರು, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ನೌಕರರು ಭಾಗಿಯಾಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದಂಥ ಮಾತಿದೆಯಲ್ಲ, ಒಂದು ಕಡೆ ಕಾಂಗ್ರೆಸ್ಗೆ ವೀರಶೈವ ಲಿಂಗಾಯತ ಮತದಾರರು ಈ ಬಾರಿಯ ಚುನಾವಣೆಯಲ್ಲಿ, ವಿಧಾನಸಭೆಯ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ, ಆದರೆ ನೌಕರರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ, ಅದು ಲಿಂಗಾಯತ ನೌಕರರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.